ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಥಮ ಪಿ ಯು ಸಿಯ ವಾಣಿಜ್ಯ ವಿಭಾಗ ಅಂದರೆ ಸೈನ್ಸ್ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂದರೆ ಇಲ್ಲಿ ಒಂದು ಐದು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಾವು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ ಐದು ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ಸಾಲ್ವನ್ನ ಮಾಡ್ಕೊಂಡಿದ್ದೇ ಆದರೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತಾವುಗಳು ಆರಾಮಾಗಿ ಎಕ್ಸಾಮಲ್ಲಿ ಪಡೆದುಕೊಳ್ಳುತ್ತೀರ ಈ ಒಂದು ವಿಡಿಯೋದಲ್ಲಿ ಬಯಾಲಜಿ ಸಬ್ಜೆಕ್ಟಿನ ಓಕೆ ಮಾಡಲ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಇದ್ದೇವೆ ಧನ್ಯವಾದಗಳು ಕಳಿಸಿಕೊಟ್ಟಂತಹ ನಮ್ಮ ಕಮ್ಮರ್ ಸರ್ ಅವರಿಗೆ ಗಾಡ್ ಬ್ಲೆಸ್ ಯು ಸರ್ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಕರ್ನಾಟಕದಲ್ಲಿ ಓದಿದ್ರು ಪಿ ಯು ಸಿ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಮ್ಮಂಥವರಿಗೆ ನೀವು ಸಹಾಯ ಇದ್ದೀರಾ ಹೆಲ್ಪಿಂಗ್ ಹ್ಯಾಂಡ್ಸ್ ವಿ ವಾಂಟ್ ನಮಗೆ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಬೇಕಾಗಿವೆ ಶ್ರಮಿಸಬೇಕು ಅಲ್ಲಿ ಬರೆಯುವ ಸಮಯದಲ್ಲಿ ಮೇಲ್ಗಡೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಯಿತು ಅದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಆಗಬೇಕು ಕೆಲವೊಮ್ಮೆ ಲೋಪದೋಷಗಳು ನಮ್ಮಿಂದನೂ ಆಗ್ತವೆ ನಿಮ್ಮಿಂದನೂ ಆಗ್ತವೆ ಆದರೆ ನೀವು ಮಕ್ಕಳು ನಿಮ್ಮಿಂದ ಆಗಬಾರ್ದು ಏನೇ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಲಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೇವೆ ನಿಮ್ಮಿಂದ ನಮಗೆ ಬೇಕಾಗಿರೋದು ಒಂದೇ ಒಂದು ಲೈಕು ಒಂದು ಕಮೆಂಟ್ಸು ಇಷ್ಟೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಸಾವಿರಾರು ಜನ ನೋಡ್ತೀರಾ ಆದರೆ ಒಂದು ಮೂವತ್ತು ನಲವತ್ತು ಐವತ್ತು ಅಥವಾ ಒಂದು ಐನೂರು ಜನ ಲೈಕ್ಸನ್ನು ಕೊಟ್ಟಿರ್ತೀರಾ ಅಂದರೆ ಸಾವಿರಾರು ಜನ ಯೂಸ್ ಮಾಡಿದ್ದೀರಾ ಆದರೆ ಸಮಯವಿಲ್ಲ ನಿಮಗೆ ನಮಗೋಸ್ಕರ ಕೊಡಲಿಕ್ಕೆ ಏನಿಯೋ ನಾವು ನಿಮಗೋಸ್ಕರ ಅಮೂಲ್ಯವಾದ ಸಮಯವನ್ನು ಇದ್ದೇವೆ ತಾವುಗಳು ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲಿಕ್ಕೆ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ ಟೋಟಲ್ ಫಸ್ಟ್ ಇಯರ್ ಪಿ ಯು ಸಿ ಐದು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ ಈಗಾಗಲೇ ಇಂಗ್ಲೀಷ್ ಕೂಡ ಅಪ್ಲೋಡನ್ನು ಮಾಡಿದ್ದೇನೆ ಗ್ರಾಮರ್ ಕೂಡ ಅಪ್ಲೋಡ್ ಆಗಿದೆ ಓಕೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಹೋದರೆ ನೀವು ಯಾವುದೇ ಕಾರಣಕ್ಕೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ ಬೇರೆಯವ್ರಿಗೂ ಕೂಡ ರೆಫರನ್ನು ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಫೆಬ್ರವರಿ ತಿಂಗಳಲ್ಲಿದೆ ನೆನಪಿರಲಿ ಧನ್ಯವಾದಗಳು